ಹಾಯ್ ಆತ್ಮೀಯ ಸ್ಪರ್ಧಾರ್ಥಿಗಳೇ ನಾನು ಶ್ರೀಮಂತ್ ಹರ್ನಾಳ್ ಎಲ್ಲರಿಗೂ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಬ್ಯೂಟಿಫುಲ್ ಟಾಪಿಕನ್ನು ಹೊತ್ಕೊಂಡು ಬಂದಿದ್ದೇನೆ ಅದು ಏನಪ್ಪ ಅಂತಂದರೆ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಅಂಥೇಳಿ ಮಾನವನ ಉಷರಾಟಾಂಗ ವ್ಯೂಹ ಅಂಥೇಳಿ ಕರಿತಾ ಬರ್ತವೆ ಆ ಉಸಿರಾಟಾಂಗದಲ್ಲಿ ಯಾವ ಯಾವ ಭಾಗಗಳಿವೆ ಆ ಭಾಗಗಳ ಕಾರ್ಯಗಳೇನು ಅವುಗಳನ್ನು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಯಾವ ರೀತಿಯಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಆ ಭಾಗಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾನೆ ಅನ್ನೋದನ್ನು ಇವತ್ತು ನಾವು ಸವಿಸ್ತಾರವಾಗಿ ನೋಡೋಣ ಬನ್ನಿ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಯಾವ ರೀತಿಯಾಗಿರುತ್ತೆ ಮಾನವನ ಅಂಗ ವ್ಯೂಹ ಯಾವ ರೀತಿಯಾಗಿರುತ್ತೆ ಯಾವ ಯಾವ ಭಾಗಗಳನ್ನು ಒಳಗೊಂಡಿದೆ ದಟ್ ಈಸ್ ಇಂಪಾರ್ಟೆಂಟ್ ನೋಡಿ ಮಾನವನ ಶ್ವಾಸಕಾಂಗ ವ್ಯೂಹ ಮಾನವನು ಶ್ವಾಸಕಾಂಗ ವ್ಯೂಹದ ಮೂಲಕ ಉಸಿರಾಟವನ್ನು ಮಾಡ್ತಾನೆ ಪ್ರತಿಯೊಂದು ಜೀವಿಗೆ ತನ್ನದೇ ಆಗಿರತಕ್ಕಂತಹ ಒಂದು ಉಸಿರಾಟ ಅಂಗ ಇರುತ್ತೆ ಅದೇ ರೀತಿ ಮಾನವನ ಉಸಿರಾಟ ಅಂಗ ಯಾವುದಪ್ಪ ಅಂತಂದರೆ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ದಟ್ ಈಸ್ ಲಂಗ್ಸ್ ಅಂತ ಕರಿತೀವಿ ಶ್ವಾಸಕೋಶಗಳು ಅಂತ ಕರಿತೀವಿ ಹಾಗಾದ್ರೆ ಯಾವ ಯಾವ ಜೀವಿಗಳಲ್ಲಿ ಯಾವ್ಯಾವ ರೀತಿಯಾಗಿ ಉಸಿರಾಟ ಆಗ್ತದೆ ಅನ್ನೋದು ಇಂಪಾರ್ಟೆಂಟ್ ಈಗ ಉದಾಹರಣೆಗೆ ಕುಟುಕು ಕಣವಂತಗಳನ್ನು ತೆಗೆದುಕೊಂಡಾಗ ಅಮಿಬಾ ಪ್ಯಾರಾಮೀಸಿಯಂ ಇಂಥ ಜೀವಿಗಳನ್ನು ತೆಗೆದುಕೊಂಡಾಗ ಇಂಥ ಜೀವಿಗಳು ಮಾನವನ ದೇಹದ ಮೇಲ್ಪದರಿನಿಂದ ಉಸಿರಾಟವನ್ನು ಮಾಡ್ತವೆ ಅಂತ ನೋಡ್ತಾ ಬರ್ತೇವೆ ಈಗ ನಾವು ಉಭಯವಾಸಿಗಳಲ್ಲಿ ತೆಗೆದುಕೊಂಡಾಗ ಈಗ ಕಪ್ಪೆ ಇಂಥ ಎಲ್ಲ ಜೀವಿಗಳನ್ನು ತೆಗೆದುಕೊಂಡಾಗ ನಾವು ಚರ್ಮದಿಂದ ಉಸಿರಾಟ ಮಾಡ್ತದ ಅಂಥೇಳಿ ನೋಡ್ತಾ ಬರ್ತೇವೆ ಆಮೇಲೆ ಈಗ ಚೇಳುಗಳು ಮತ್ತು ಜೇಡರ ಬಲೆಯನ್ನು ತೆಗೆದುಕೊಂಡಾಗ ಬುಕ್ ಲಂಗ್ಸ್ ಬುಕ್ ಲಂಗ್ಸ್ ಅಂತೇಳಿ ನಾವು ಉಸಿರಾಟದ ಅಂಗವನ್ನು ನೋಡ್ತಾ ಬರ್ತೇವೆ ಇದು ಎರಡು ಸಾವಿರದ ಹತ್ತೊಂಬತ್ತರ ಎ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಚೇಳಿನ ಉಸಿರಾಟದ ಅಂಗ ಯಾವುದಂದರೆ ದಟ್ ಈಸ್ ಬುಕ್ ಲಂಗ್ಸ್ ಅಂತ ಕರಿತಾ ಬರ್ತೇವೆ ಈ ರೀತಿಯಾಗಿ ಉಸಿರಾಟದ ಅಂಗ ಮಾನವನಲ್ಲಿ ಯಾವುದದಪ್ಪ ಅಂತಂದ್ರೆ ಶ್ವಾಸಕಾಂಗ ವ್ಯೂಹ ಲಂಗ್ಸ್ ಅಂತ ಕರಿತೀವಿ ಈ ಶ್ವಾಸಕಾಂಗ ವ್ಯೂಹ ಯಾವ ಯಾವ ಭಾಗಗಳನ್ನು ಒಳಗೊಂಡಿದೆ ನೋಡ್ರಿ ನಿಮ್ಮ ಕಣ್ಣಿಗೆ ಕಾಣುವಂತೆ ಲಾರಿಂಗ್ಸ್ ಅಂತ ಕರಿತೀವಿ ಕನ್ನಡದಲ್ಲಿ ಧ್ವನಿ ಪೆಟ್ಟಿಗೆ ಅಂತ ಕರಿತೀವಿ ಧ್ವನಿ ಪೆಟ್ಟಿಗೆ ಲ್ಯಾರಿಂಗ್ಸ್ ಅಂತ ಕರಿತೀವಿ ಟ್ರ್ಯಾಕಿಯಾ ಶ್ವಾಸನಾಳವನ್ನು ಒಳಗೊಂಡಿದೆ ಶ್ವಾಸ ನಾಳ ಶ್ವಾಸ ನಾಳವನ್ನು ಒಳಗೊಂಡಿದೆ ಟ್ರ್ಯಾಕಿಯಾ ಅಂತ ಕರಿತೀವಿ ತದನಂತರ ಫ್ಲೂರಾವನ್ನು ಒಳಗೊಂಡಿದೆ ಫ್ಲೂರಾ ಅಂತಂದರೆ ಫ್ಲೂರಾ ಅಂತಂದರೆ ಏನು ಶ್ವಾಸನಾಳ ಟ್ರ್ಯಾಕಿಯಾ ಅಂತ ಕರಿತೀವಿ ಈ ಟ್ರ್ಯಾಕಿಯ ಏನಪ್ಪಾ ಅಂತಂದರೆ ಶ್ವಾಸನಾಳವನ್ನು ಒಳಗೊಂಡಿದೆ ಬ್ರಾಂಕೈ ಈ ಶ್ವಾಸನಾಳ ಮತ್ತೆ ಮುಂದುವರೆದು ಏನಪ್ಪಾ ಅಂತಂದ್ರೆ ಬ್ರಾಂಕೈ ಆಗ್ತದೆ ಈ ಬ್ರಾಂಕೈ ಮುಂದುವರೆದು ಏನಪ್ಪಾ ಅಂತಂದ್ರೆ ಬ್ರಾಂಕಿಯೋಲ್ಸ್ ಆಗ್ತದೆ ಈ ಬ್ರಾಂಕಿಯೋಲ್ಸ್ನ ಕೊನೆಯ ಭಾಗ ಅಲ್ವಿಯೋಲೈಗಳಿಂದ ಮಾಡಲ್ಪಟ್ಟಿರ್ತದೆ ಅಂಥೇಳಿ ನಾವಿಲ್ಲಿ ನೋಡ್ತಾ ಬರ್ತೇವೆ ಅಲ್ವಿ ಒಲೈಗಳಂದ್ರೆ ಗಾಳಿ ಗೂಡುಗಳು ಗಾಳಿ ಗೂಡುಗಳು ಅಂಥೇಳಿ ಕರಿತಾ ಬರ್ತೇವೆ ಈ ಎಲ್ಲ ಅಂಗಗಳು ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತವೆ ಯಾವ ಯಾವ ಅಂಗದಲ್ಲಿ ಗಾಳಿ ಯಾವ ರೀತಿಯಾಗಿ ಬದಲಾವಣೆಯನ್ನು ಹೊಂದುತ್ತಾ ಮಾನವನಲ್ಲಿ ಶುದ್ಧಿ ಆಗ್ತದೆ ರಕ್ತವನ್ನು ಶುದ್ಧಿ ಮಾಡುವಂಥ ಕಾರ್ಯವನ್ನು ಮಾಡ್ತದೆ ಅಂತಕ್ಕಂಥದ್ದನ್ನು ನಾವು ಮಾನವನ ಉಸಿರಾಟ ಕ್ರಿಯೆಯಲ್ಲಿ ನೋಡ್ತಾ ಬರ್ತೇವೆ ಮಾನವನ ಉಸಿರಾಟ ಕ್ರಿಯೆಯು ನಾವಿಲ್ಲಿ ಲ್ಯಾರಿಂಗ್ಸ್ನಿಂದ ಅಷ್ಟೇ ಸ್ಟಾರ್ಟ್ ಮಾಡೀವಿ ಮೂಗಿನಿಂದ ಪ್ರಾರಂಭವಾಗ್ತದೆ ಮಾನವನ ಉಸಿರಾಟ ಅಂಗದಲ್ಲಿ ಬರುವಂಥ ಒಂದು ಮೊದಲನೇ ಅಂಗ ಮೂಗು ಮೂಗು ನಾಸಿಕ ಕುಹಾರ ಅಂತ ಕರಿತೀವಿ ಈ ಮೂಗನ್ನು ಈ ಮೂಗಿನಲ್ಲಿ ಏನಪ್ಪ ಅಂತಂದ್ರೆ ಮೂರು ಭಾಗಗಳನ್ನು ಈ ಮೂಗನ್ನು ವಿಂಗಡಣೆ ಮಾಡ್ತಾ ಬರ್ತೇವೆ ಒಂದು ಏನಪ್ಪಾ ಅಂತಂದ್ರೆ ವೆಸ್ಟಿಬುಲಾರ್ ಭಾಗ ವೆಸ್ಟಿಬುಲರ್ ಭಾಗ ಎರಡು ಉಸಿರಾಟದ ಭಾಗ ಉಸಿರಾಟದ ಭಾಗ ಮೂರು ಅಲ್ಟಿಕ್ಟರಿ ಭಾಗ ಅಂತ ಕರಿತೀವಿ ಅಲ್ಟಿಕ್ಟರಿ ಭಾಗ ಅಂತ ಕರಿತೀವಿ ವೆಸ್ಟಿಬುಲರ್ ಭಾಗ ರೆಸ್ಪಿರೇಟರಿ ಪಾರ್ಟ್ ಅಲ್ಟಿಕ್ಟರಿ ಪಾರ್ಟ್ ಅಂತೇಳಿ ಮೂರು ಭಾಗಗಳನ್ನಾಗಿ ಮೂಗನ್ನು ವಿಂಗಡಣೆ ಮಾಡ್ತಾ ಬರ್ತೇವೆ ಈ ವೆಸ್ಟಿಬುಲಾರ್ ಭಾಗ ಗಾಳಿಯನ್ನು ಸೋಸುತ್ತದೆ ಸೋಸುತ್ತದೆ ಗಾಳಿಯಲ್ಲಿರ್ತಕ್ಕಂಥ ಧೂಳಿನ ಕಳಗಳನ್ನು ಸೂಕ್ಷ್ಮಾಣು ಜೀವಿಗಳನ್ನು ಸೋಸಿ ಈ ಶ್ವಾಸಕೋಶದ ಒಳಗೆ ಕಳುಹಿಸುವಂಥ ಒಂದು ಕಾರ್ಯ ಯಾವ್ದು ಮಾಡ್ತದಪ್ಪ ಅಂತಂದ್ರೆ ದಟ್ ಈಸ್ ವೆಸ್ಟಿಬುಲರ್ ಭಾಗ ಮೂಗಿನಲ್ಲಿರ್ತಕ್ಕಂಥ ಒಂದು ಭಾಗ ಇದು ತದನಂತರ ಉಸಿರಾಟದ ಭಾಗ ಇದು ಗಾಳಿಯನ್ನ ಬಿಸಿಗೊಳಿಸುತ್ತದೆ ಬಿಸಿಗೊಳಿಸುತ್ತದೆ ಈಗ ಗಾಳಿ ವಾತಾವರಣಕ್ಕೆ ತಕ್ಕಂತೆ ಮಾನವನ ದೇಹಕ್ಕೆ ಹೊಂದಿಕೆಯಾಗುವಂತೆ ಅದನ್ನು ಬಿಸಿ ಮಾಡಿ ಮೂಗು ಏನಪ್ಪ ಅಂತಂದ್ರೆ ಒಳಗಡೆ ಕಳಿಸ್ತದೆ ಇಲ್ಲಾಂದ್ರೆ ಏನಾಗ್ತದಪ್ಪ ಅಂತಂದ್ರೆ ಈ ಲಂಗ್ಸಲ್ಲಿ ಹೋದಾಗ ಈ ಲಂಗ್ಸಲ್ಲಿ ಹೋದಾಗ ಗಾಳಿ ಗುಡುಗಳಲ್ಲಿ ಹೋಗಿ ಅಂತಂದ್ರೆ ಅಲ್ಲಿರುವ ಜೀವಕೋಶಗಳನ್ನು ಸರ್ವನಾಶ ಮಾಡ್ತದೆ ತಂಪು ಗಾಳಿ ಹಾಗಾಗಿ ನಮ್ಮ ವಾತಾವರಣಕ್ಕೆ ತಕ್ಕಂತೆ ಗಾಳಿಯನ್ನು ಬಿಸಿಗೊಳಿಸಿ ಮಾನವನ ದೇಹದ ಲಂಗ್ಸ್ ಏನಪ್ಪ ಅಂತಂದ್ರೆ ಶ್ವಾಸಕೋಶ ಏನಪ್ಪ ಅಂತಂದ್ರೆ ಗಾಳಿ ಕಳಿಸುವಂಥ ಒಂದು ಕಾರ್ಯ ಯಾವುದು ಮಾಡ್ತದಂದ್ರೆ ಅದು ಉಸಿರಾಟದ ಒಂದು ಭಾಗ ಅದು ಮೂಗು ಆ ಮೂಗಿನಲ್ಲಿರ್ತಕ್ಕಂತಹ ಉಸಿರಾಟದ ಭಾಗ ದಟ್ ಈಸ್ ಅ ರೆಸ್ಪಿರೇಟ್ರಿ ಪಾರ್ಟ್ ಅಂತ ಕರಿತಾ ಬರ್ತೇವೆ ಬಿಸಿಗೊಳಿಸುವಂಥ ಒಂದು ಕಾರ್ಯವನ್ನು ಮಾಡ್ತದೆ ನಾವೀಗ ಹಿಮಾಲಯ ಪರ್ವತದಲ್ಲಿ ಹೋಗಿ ಉಸಿರಾಟವನ್ನು ಮಾಡಿದಾಗ ಅಲ್ಲಿರುವ ತಂಪು ಗಾಳಿ ಹಾಗೆ ಒಳಗೆ ಹೋಯ್ತು ಅಂದರೆ ಗಾಳಿ ಗೂಡುಗಳಲ್ಲಿರ್ತಕ್ಕಂಥ ಜೀವಕೋಶಗಳ ಸಹಿತವೆ ಅಲ್ಲಿರುವ ಜೀವಕೋಶಗಳ ಸತ್ತಾಗ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ರಕ್ತ ಶುದ್ಧಿಯಾಗುವಂಥ ಕ್ರಿಯೆ ನಡೆಯೋದಿಲ್ಲ ಗಾಳಿ ಗೂಡುಗಳು ಏನು ಮಾಡ್ತವೆ ಅಂದ್ರೆ ಮಾನವನ ದೇಹದಲ್ಲಿರ್ತಕ್ಕಂಥ ರಕ್ತವನ್ನು ಶುದ್ಧಿ ಮಾಡುವಂಥ ಕಾರ್ಯ ಮಾಡ್ತದೆ ಈ ಗಾಳಿಗೂಡಿನ ರಚನೆ ಒಂದನ್ನು ತೆಗೆದುಕೊಂಡು ನೋಡಿದಾಗ ಈ ರೀತಿಯಾಗಿರ್ತದೆ ಇಲ್ಲಿ ಏನಪ್ಪ ಅಂತಂದರೆ ಇದರ ಮೇಲೆ ಅಶುದ್ಧ ರಕ್ತನಾಳಗಳು ಹೋಗಿರ್ತವೆ ಈ ಅಶುದ್ಧ ರಕ್ತನಾಳಗಳಲ್ಲಿ ಅಂದ್ರೆ ಅಧಿಕವಾಗಿ ಇಂಗಾಲದ ಡೈಆಕ್ಸೈಡ್ ಇರ್ತದ ಆಮ್ಲಜನಕದ ಪ್ರಮಾಣ ಕಡಿಮೆ ಆಗಿರ್ತದೆ ಈ ಗಾಳಿಗೂಡುಗಳಲ್ಲಿ ಏನಪ್ಪ ಅಂತಂದ್ರೆ ಆಮ್ಲಜನಕದ ಪ್ರಮಾಣ ಅಧಿಕವಾಗಿರ್ತದ ಹಣ್ಣುಗಳು ಯಾವಾಗಲೂ ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಗಳಿಗೆ ಚಲಿಸ್ತದ ಅದನ್ನು ವಿಸರಣೆ ಅಂತ ಕರಿತೇವೆ ಅಂಥೇಳಿ ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಆ ವಿಸರಣ ಕ್ರಿಯೆಯಿಂದ ಏನಪ್ಪಾ ಅಂತಂದ್ರೆ ಗಾಳಿಗೂಡುಗಳಲ್ಲಿರ್ತಕ್ಕಂಥ ಅಧಿಕವಾದ ಆಮ್ಲಜನಕ ಕಡಿಮೆ ಆಮ್ಲಜನಕವಿರುವ ರಕ್ತದ ಕಡೆಗೆ ಚಲಿಸಿ ಅಶುದ್ಧವಾಗಿರ್ತಕ್ಕಂಥ ರಕ್ತ ಡಿ ಆಕ್ಸಿಜನೇಟೆಡ್ ಬ್ಲಡ್ ನೀಲಿ ರಕ್ತ ಶ್ವಾಸಕೋಶಗಳಲ್ಲಿ ಶುದ್ಧ ಆಗೇನಪ್ಪ ಅಂತ ಮಾನವನ ದೇಹದ ಎಲ್ಲ ಅಂಗಗಳಿಗೆ ಹೋಗ್ತದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಬರ್ತೇವೆ ಆ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸಲು ಸಹಕಾರವನ್ನು ಒದಗಿಸುವಂಥ ಒಂದು ಮೂಗಿನ ಭಾಗ ಯಾವುದಪ್ಪ ಅಂತಂದ್ರೆ ಉಸಿರಾಟದ ಭಾಗ ಈ ಗಾಳಿ ಹೋದಾಗ ತಂಪು ಗಾಳಿ ಹೋಯ್ತಂದ್ರೆ ಈ ರೀತಿಯಾಗಿ ಕ್ರಿಯೆ ಆಗುವಾಗ ಅಡಚಣೆ ಉಂಟಾಗ್ತದೆ ಅಂಥೇಳಿ ನೋಡ್ತಾ ಬರ್ತೇವೆ ತದನಂತರ ಏನಪ್ಪಾ ಅಂತಂದ್ರೆ ಇಲ್ಲಿ ಅಲ್ಟಿಕ್ಟರಿ ಭಾಗ ಅಂತ ಕರಿತಾ ಬರ್ತೇವೆ ಈ ಅಲ್ಟಿಕ್ಟರಿ ಭಾಗ ಏನು ಮಾಡ್ತದೆ ಅಂದ್ರೆ ಗಾಳಿಯಲ್ಲಿರುವ ವಾಸನೆಯನ್ನು ಗ್ರಹಿಸುತ್ತದೆ ವಾಸನೆ ಈ ವಾಸನೆಯನ್ನು ಗ್ರಹಿಸುವಂಥ ಮೂಗಿನ ಒಂದು ಭಾಗ ಯಾವುದಪ್ಪ ಅಂತಂದ್ರೆ ಅಲ್ಟಿಕ್ಟರಿ ಭಾಗ ಈ ರೀತಿಯಾಗಿ ಮೂಗಿನಿಂದ ಒಳಗೆ ಗಾಳಿ ಹೋದಾಗ ನಮಗ ಉಚ್ಛ್ವಾಸ ಕ್ರಿಯೆ ಮತ್ತು ನಿಚ್ವಾಸ ಕ್ರಿಯೆಯ ಮೂಲಕ ಮೂಗಿನ ಮೂಲಕ ಗಾಳಿ ಒಳಗೆ ಮತ್ತು ಹೊರಗೆ ಹೋಗ್ತದೆ ವಾತಾವರಣದಲ್ಲಿರುವ ಗಾಳಿಯನ್ನು ಒಳಗೆ ತೆಗೆದುಕೊಳ್ಳುವುದನ್ನು ನಾವು ಉಚ್ಛ್ವಾಸ ಅಂತ ಕರಿತೀವಿ ವಾತಾವರಣದಲ್ಲಿರ್ತಕ್ಕಂಥ ಗಾಳಿಯನ್ನು ಒಳಗೆ ತೊಳೆದುಕೊಳ್ಳುವಂಥ ಕ್ರಿಯೆಗೆ ಉಚ್ಛ್ವಾಸ ಅಂತ ಕರಿತೀವಿ ಒಳಗಡೆ ಇರುವಂತಹ ಗಾಳಿಯನ್ನ ವಾತಾವರಣಕ್ಕೆ ಮೂಗಿನ ಮೂಲಕ ಬಿಡುವುದನ್ನು ನಿಚ್ವಾಸ ಅಂತ ಕರಿತೀವಿ ಈ ಎರಡೂ ಕ್ರಿಯೆ ಏನಪ್ಪ ಅಂತಂದ್ರೆ ಗಾಳಿ ಒಳಗೆ ಮತ್ತು ಹೊರಗೆ ಹೋಗುವಂತಹ ಸಾಧ್ಯತೆ ಇರ್ತದ ಅಲ್ಲಿ ಗಾಳಿಯನ್ನು ತೆಗೆದುಕೊಂಡ ಮೂಗಿನಿಂದ ಏನಪ್ಪ ಅಂತಂದ್ರೆ ಒಂದು ಸೌಂಡ್ ಬರಕ್ಕೆ ಶುರು ಮಾಡ್ತದೆ ಉಸಿರಾಟ ಮಾಡುವಾಗ ನಾವು ಉಸಿರನ್ನ ನಿಧಾನಕ್ಕೆ ಜಗ್ಗಿದಾಗ ಒಂದು ಸೌಂಡ್ ಬರಕ್ಕೆ ಶುರು ಮಾಡ್ತದ ಆ ಸೌಂಡ್ ಆ ಶಬ್ದಕ್ಕೆ ಕಾರಣವಾಗಿರ್ತಕ್ಕಂಥ ಉಸಿರಾಟದ ಒಂದು ಭಾಗವೇ ಲಾರಿಂಗ್ಸ್ ಅಂತ ಕರೀತಾ ಬರ್ತವೆ ಪೆಟ್ಟಿಗೆ ಅಂತ ಕರಿತಾ ಬರ್ತೇವೆ ಈ ಧ್ವನಿಪೆಟ್ಟಿಗೆ ಏನು ಮಾಡ್ತದಪ್ಪ ಅಂತಂದ್ರೆ ಉಸಿರನ್ನು ತೆಗೆದುಕೊಂಡಾಗ ನಮಗೆ ಏನಾಗ್ತದಪ್ಪ ಅಂತಂದ್ರೆ ಒಂದು ವಿಶೇಷ ರೀತಿಯಾಗಿರ್ತಕ್ಕಂತಹ ಶಬ್ದ ಉತ್ಪತ್ತಿ ಆಗ್ತದ ಅದಕ್ಕೆ ಕಾರಣ ಲ್ಯಾರಿಂಗ್ಸ್ ಧ್ವನಿಪೆಟ್ಟಿಗೆ ಅಂತ ಕರಿತೀವಿ ಈ ಧ್ವನಿಪೆಟ್ಟಿಗೆ ಏನೇನು ಇರ್ತದೆ ಪೆಟ್ಟಿಗೆಯಲ್ಲಿ ಅಂದ್ರೆ ಈ ಧ್ವನಿಪೆಟ್ಟಿಗೆಯಲ್ಲಿ ಧ್ವನಿಪೆಟ್ಟಿಗೆ ಈ ಧ್ವನಿ ಪೆಟ್ಟಿಗೆಯಲ್ಲಿ ಒಂಬತ್ತು ಏನಪ್ಪ ಅಂತಂದ್ರೆ ಮೃದ್ವಸ್ತಿ ಅಂಗಗಳಿರ್ತವೆ ಒಂಬತ್ತು ಮೃದ್ವಸ್ತಿ ಅಂಗಗಳು ಮೃದ್ವಸ್ತಿ ಅಂಗಗಳು ಏನಪ್ಪ ಅಂತಂದ್ರೆ ಧ್ವನಿ ಪೆಟ್ಟಿಗೆಯಲ್ಲಿರ್ತದ ಅದರಲ್ಲಿ ಒಂದು ಮೃದ್ವಸ್ತಿ ಅಂಗವನ್ನು ಒಂದು ಇಂಪಾರ್ಟೆಂಟ್ ಮೃದ್ವಸ್ತಿ ಅಂಗ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಮೃದ್ವಸ್ತಿ ಅಂಗವನ್ನು ಥೈರಾಯ್ಡ್ ಮೃದ್ವಸ್ತಿ ಅಂತ ಕರಿತಾ ಬರ್ತವೆ ಈ ಒಂಬತ್ತು ಮೃದ್ವಸ್ತಿ ಅಂಗಗಳಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಮೃದ್ವಸ್ತಿ ಅಂಗ ದಟ್ ಈಸ್ ಥೈರಾಯ್ಡ್ ಥೈರಾಯ್ಡ್ ಮೃದ್ವಸ್ತಿ ಅಂಗ ಅಂತ ಕರಿತಾ ಬರ್ತವೆ ಈ ಥೈರಾಯ್ಡ್ ಮೃದ್ವಸ್ತಿ ಅಂಗ ಏನು ಮಾಡ್ತದಪ್ಪ ಅಂತಂದ್ರೆ ಇದನ್ನು ನಾವು ಅಡಮ್ಸ್ ಆ್ಯಪಲ್ ಅಂತ ಕರಿತಾ ಬರ್ತವೆ ಇದನ್ನು ಥೈರಾಯ್ಡ್ ಮೃದ್ವಸ್ತಿಯನ್ನು ಅಡಮ್ಸ್ ಆಪಲ್ ಅಂತ ಕರಿತಾ ಬರ್ತವೆ ಈ ಅಡಮ್ಸ್ ಆ್ಯಪಲ್ ಎಂದು ಕರೆಯಲ್ಪಡುವ ಥೈರಾಯ್ಡ್ ಮೃದ್ವಸ್ತಿ ಅಂಗ ಏನು ಮಾಡ್ತದಪ್ಪ ಅಂತಂದ್ರೆ ಇದು ಸ್ತ್ರೀಯರ ಕುತ್ತಿಗೆಯ ಮುಂಭಾಗದಲ್ಲಿ ಕಂಡುಬರುವುದಿಲ್ಲ ಪುರುಷರ ಕುತ್ತಿಗೆಯ ಮುಂಭಾಗದಲ್ಲಿ ಕಂಡು ಬರ್ತದ ಈ ಅಡಮ್ಸ್ ಆ್ಯಪಲನ್ನು ನಾವು ಶಬ್ದವನ್ನು ಉತ್ಪತ್ತಿ ಮಾಡಲು ಸಹಕಾರವನ್ನು ಒದಗಿಸುವಂಥ ಒಂದು ಮೃದ್ವಸ್ತಿ ಅಂಗ ಅಂತ ಕರಿತಾ ಬರ್ತವೆ ಪುರುಷರ ಧ್ವನಿ ಮೃದುವಾಗಿರುವುದಿಲ್ಲ ಸ್ತ್ರೀಯರ ಧ್ವನಿ ಮೃದುವಾಗಿರುತ್ತದೆ ಸ್ತ್ರೀಯರ ಧ್ವನಿ ಮೃದುವಾಗಿರ್ತದ ಪುರುಷರ ಧ್ವನಿ ಕರ್ಕಶವಾಗಿರ್ತದ ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಪುರುಷರ ದೇಹದ ಥೈರಾಯ್ಡ್ ಮೃದ್ವಸ್ತಿ ಅಂಗವನ್ನು ನಾವು ಎಡಮ್ಸ್ ಆಪಲ್ ಅಂತ ಕರಿತೀವಿ ಆ ಧ್ವನಿ ಪೆಟ್ಟಿಗೆಯ ಮುಂಭಾಗದಲ್ಲಿ ಏನಪ್ಪ ಅಂತಂದ್ರೆ ಎಡಮ್ಸ್ ಆಪಲ್ ಕಂಡು ಬರ್ತದ ಅದು ಏನು ಮಾಡ್ತದಪ್ಪ ಅಂತಂದ್ರೆ ಧ್ವನಿಯ ಕರ್ಕಶತನಕ್ಕೆ ಪುರುಷರ ಧ್ವನಿಯ ಕರ್ಕಶತನಕ್ಕೆ ಕಾರಣವಾಗ್ತದ ಹಾಗಾಗಿ ಇದು ಸ್ತ್ರೀಯರಲ್ಲಿ ಯಾಕೆ ಧ್ವನಿ ಸಾಫ್ಟ್ ಆಗಿರ್ತದೆ ಸ್ತ್ರೀಯರದು ಅಂತಂದರೆ ಹಿಂಪಾಗಿರೋದು ಕಾರಣ ಅಂತಂದರೆ ದಟ್ ಈಸ್ ಅಡಮ್ಸ್ ಆ್ಯಪಲ್ ಅವರಲ್ಲಿ ಇರೋದಿಲ್ಲ ಅಂತಕ್ಕಂಥದ್ದು ತದನಂತರ ಈ ಧ್ವನಿ ಪೆಟ್ಟಿಗೆ ನಂತರ ಗಾಳಿ ಏನಪ್ಪ ಅಂತಂದರೆ ಟ್ರ್ಯಾಕಿಯಾದಲ್ಲಿ ಬರ್ತದೆ ಈ ಟ್ರ್ಯಾಕಿಯಾಲದಲ್ಲಿ ಹದಿನಾರರಿಂದ ಇಪ್ಪತ್ತು ಹೈಲಿನ್ ಮೃದ್ವಸ್ತಿ ಉಂಗುರಗಳಿರ್ತವೆ ಇಲ್ಲಿ ರೌಂಡ್ ರೌಂಡ್ ಕಾಣಕ್ತದಲ್ಲ ಚಿತ್ರದಲ್ಲಿ ಇವುಗಳನ್ನು ಹದಿನಾರರಿಂದ ಇಪ್ಪತ್ತು ಹೈಲಿನ್ ಮೃದ್ವಸ್ತಿ ಉಂಗುರಗಳಿರ್ತವೆ ಇವುಗಳು ಟ್ರ್ಯಾಕಿಯಾವನ್ನು ಕಾಂಟ್ರಾಕ್ಟ್ ಆಗದಂತೆ ಕಾಪಾಡಿಕೊಳ್ಳುತ್ತವೆ ಅಂಥೇಳಿ ನೋಡ್ತಾ ಬರ್ತೇವೆ ಹಾಗಾದ್ರೆ ಟ್ರಾಕಿಯಾ ಕಾಂಟ್ರಾಕ್ಟ್ ಆಗೋದಂದರೆ ಶ್ವಾಸನಾಳ ಕುಗ್ಗದಂತೆ ಕಾಪಾಡಿಕೊಳ್ಳುತ್ತದೆ ಅಂಥೇಳಿ ನಾವಿಲ್ಲಿ ನೋಡ್ತಾ ಬರ್ತೇವೆ ಇದು ಏನಪ್ಪ ಅಂತಂದ್ರೆ ಟ್ರಾಕಿಯಾ ಈ ಟ್ರ್ಯಾಕಿಯಾದ ಮೂಲಕ ಬ್ರಾಂಕೈ ಮುಂದೆ ಬ್ರಾಂಕಿಯೋಲ್ಸ್ ಮುಂದೆ ಏನಪ್ಪ ಅಂತಂದ್ರೆ ಈ ಅಲ್ವಿ ಎಲೋಯ್ಗಳು ಬರ್ತದೆ ಈ ಅಲ್ವಿ ಯೋಲಯಗಳ ಸಂಖ್ಯೆ ಒಂದು ಶ್ವಾಸಕೋಶದಲ್ಲಿ ಎರಡೂ ಶ್ವಾಸಕೋಶಗಳನ್ನು ಸೇರಿ ಅಲ್ವಿ ಯೋಲಯಗಳ ಸಂಖ್ಯೆ ಎಷ್ಟಿದೆ ಗಾಳಿಗೂಡುಗಳ ಸಂಖ್ಯೆ ಎಷ್ಟಿದೆ ಅಂತ ಎಕ್ಸಾಮಿಗೆ ಪ್ರಶ್ನೆ ಕೇಳ್ತಾರೆ ಆರುನೂರು ಮಿಲಿಯನ್ ಇದೆ ಅಲ್ವಿ ಯೋಲಗಳ ಸಂಖ್ಯೆ ಗಾಳಿಗೂಡುಗಳ ಸಂಖ್ಯೆ ಆರುನೂರು ಮಿಲಿಯನ್ ಇದೆ ಈ ಅಲ್ವಿ ಗಾಳಿ ಗಾಳಿಗೂಡುಗಳು ಏನು ಮಾಡ್ತಾವಪ್ಪ ಅಂತಂದ್ರೆ ಇವು ರಕ್ತವನ್ನು ಶುದ್ಧಿ ಮಾಡುವಂಥ ಒಂದು ಕಾರ್ಯವನ್ನು ನಿರ್ವಹಿಸ್ತವೆ ಅಂತಕ್ಕಂಥದ್ದನ್ನು ನೋಡ್ತಾ ಬರ್ತವೆ ಆಮೇಲೆ ವಾತಾವರಣದಲ್ಲಿರ್ತಕ್ಕಂಥ ಗಾಳಿಯನ್ನು ಮೂಗಿನ ಮೂಲಕ ಒಳಗೆ ತೆಗೆದುಕೊಳ್ಳುವುದನ್ನು ಉಚ್ವಾಸ ಅಂತ ಕರಿತೀವಿ ಈ ಉಚ್ಛ್ವಾಸ ಮತ್ತು ನಿಚ್ವಾಸ ಸೇರಿ ಒಂದು ಉಸಿರಾಟದ ದರ ಇರ್ತದ ಅದು ಆರೋಗ್ಯವಂತ ಮಾನವನದಲ್ಲಿ ದೇಹದಲ್ಲಿ ಎಷ್ಟು ಉಸಿರಾಟದ ದರ ಇರ್ತದೆ ಅಂತ ಎಕ್ಸಾಮಿಗೂ ಕ್ವಶನ್ ಕೇಳಲಾಗ್ತದೆ ಅದು ಹದಿನೇಳು ಬಾರಿ ಅಂತ ಕರಿತೀವಿ ಒಂದು ನಿಮಿಷಕ್ಕೆ ಮಾನವನು ಉಸಿರಾಟದ ದರ ಎಷ್ಟಿದಪ್ಪ ಅಂತಂದ್ರೆ ಹದಿನೇಳು ಬಾರಿ ಇದೆ ಅಂಥೇಳಿ ನಾವಿಲ್ಲಿ ನೋಡ್ತಾ ಬರ್ತೇವೆ ಆಮೇಲೆ ಮೂಗಿನ ಮೂಲಕ ವಾತಾವರಣದಿಂದ ಗಾಳಿಯನ್ನು ಒಳಗೆ ತೆಗೆದುಕೊಳ್ಳುವ ಮತ್ತು ಹೊರಗೆ ಬಿಡುವಂಥ ಒಂದು ಗಾಳಿಯ ಪ್ರಮಾಣವನ್ನು ಟೈಡಲ್ ವ್ಯಾಲ್ಯೂಮ್ ಅಂತ ಕರಿತಾ ಬರ್ತವೆ ಟೈಡಲ್ ವ್ಯಾಲ್ಯೂಮ್ ಟೈಡಲ್ ವ್ಯಾಲ್ಯೂಮ್ ಅಂತ ಕರಿತಾ ಬರ್ತವೆ ಈ ಟೈಡಲ್ ವ್ಯಾಲ್ಯೂಮ್ ಎಷ್ಟಿದೆ ಅಂದ್ರೆ ಐದುನೂರು ಮಿಲಿಯನ್ ಇದೆ ಅಂತ ಹೇಳಿ ನಾವಿಲ್ಲಿ ನೋಡ್ತಾ ಬರ್ತವೆ ಒಂದು ಶ್ವಾಸಕೋಶಕ್ಕೆ ಎಷ್ಟು ಗಾಳಿಯನ್ನು ಹಿಡಿದಿಟ್ಟುಕೊಳ್ಳುವಂಥ ಒಂದು ಕೆಪಾಸಿಟಿ ಇರ್ತದೆ ಅಂದ್ರೆ ಐದು ಸಾವಿರ ಎಮ್ ಎಲ್ನಿಂದ ಆರು ಸಾವಿರ ಆರು ಸಾವಿರ ಎಮ್ ಎಲ್ನಷ್ಟು ಗಾಳಿಯನ್ನು ಹಿಡಿದಿಟ್ಟುಕೊಳ್ಳುವಂಥ ಒಂದು ಕೆಪಾಸಿಟಿ ಏನಪ್ಪ ಅಂತಂದ್ರೆ ನಮ್ಮ ಶ್ವಾಸಕೋಶ ನಮ್ಮ ಲಂಗ್ಸ್ ಹೊಂದಿರ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು